ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ದಿ ಮಿಥಿಕ್ ಸೊಸೈಟಿ ಬೆಂಗಳೂರು ವತಿಯಿಂದ ಭಾರತದ ಪ್ರಾಗೈತಿಹಾಸಿಕ ಇತಿಹಾಸ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿ ಮಿಥಿಕ್ ಸೊಸೈಟಿ ಗೌರವ ಕಾರ್ಯದರ್ಶಿ ವಿ ನಾಗರಾಜ್ ನೆರವೇರಿಸಿದರು. ಪ್ರೊಫೆಸರ್ ಆರ್ ಸುಂದರ ಮತ್ತು ಪ್ರೊಫೆಸರ್ ಎಸ್ ವಿ ಪಾಡಿಗಾರ್ ಈ ಪುಸ್ತಕದ ಸಂಪಾದಕರಾಗಿದ್ದು ವೇದಿಕೆಯಲ್ಲಿನ ಗಣ್ಯರು ಪುಸ್ತಕ ಲೋಕಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕುವೆಂಪು ವಿವಿಯ ಇತಿಹಾಸ ಮತ್ತು ಪುರಾತತ್ವ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿ ಸರ್ವಮಂಗಳ, ಕುವೆಂಪು ವಿವಿಯ ಮಾಜಿ ಕುಲಪತಿ ಪ್ರೊಫೆಸರ್ ಎಸ್ ಎ ಬಾರಿ ಸೇರಿದಂತೆ ಎಲ್ಲ ಪುಸ್ತಕ ಪ್ರೇಮಿಗಳು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಬೇಕು ಅಂತ ಹೇಳಿ ವಿ ನಾಗರಾಜ್ ಮಿಥಿಕ್ ಸೊಸೈಟಿ ಬೆಂಗಳೂರು ಇವರು ನೆರವೇರಿಸಿಕೊಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಆಧರಣೀಯ ಪ್ರೊಫೆಸರ್ ಎಸ್ ಎ ಬಾರಿಯವರೇ, ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂತಹ ಆದರಣೀಯ ಪ್ರೊಫೆಸರ್, ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ನಾವು ಪ್ರಯತ್ನ ಪಟ್ಟು ಸಿದ್ಧ ಮಾಡಿರತಕ್ಕಂತಹ ಗ್ರಂಥ ಪ್ರಿಹಿಸ್ಟಾರಿಕ್ ಫೌಂಡೇಶನ್ಸ್ ಆಫ್ ಭಾರತ್. ಎರಡನೇದಾಗಿ ಕ್ಷಮಿಸಬೇಕು, ಖಂಡೋಬರಾವ್ ಶಿವಮೊಗ್ಗದ ಖ್ಯಾತ ಇತಿಹಾಸ ತಜ್ಞರು, ರಾಜ್ಯ ಇತಿಹಾಸ ಸಂಕಲನ ಸಮಿತಿಯ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಕೂಡ ನಾನು ಮಿಥಿಕ್ ಸೊಸೈಟಿಯ ಪರವಾಗಿ ಪೂರ್ವಕವಾದ ಸ್ವಾಗತಗಳನ್ನು ಅರ್ಪಿಸ್ತಾ ಇದ್ದೀನಿ.